ಎಲ್ಲರಿಗೂ ನಮಸ್ಕಾರ. ಇವೆಂಟ್ ಸ್ಟುಡಿಯೋ ಅಮೆರಿಕದ ಯುಎಸ್ ಏರ್ಲೈನ್ಸ್ ಹೋಗ್ತಾ ಇದೆ. ಮಲೇಷಿಯಾ ಏರ್ಲೈನ್ಸ್ ಅನ್ಸುತ್ತೆ, ನೇಪಾಳ್ ಏರ್ವೇಸ್ ಫ್ಲೈಟು. ಸೊ ರೆಡಿ ಆಗ್ತಾ ಇದೆ. ಗುಮ್ರಾ ನೇ ಅಭಿ ಟೇಕಪ್ ಹೋನೆ ವಾಲಾ ಹೈ ಸಾ, ಇದರ್ ಸೇ ಟೇಕಪ್ ಹೋತಾ ಯೋ, ಇದರ್ ಸೇ ರಿಟರ್ನ್ ಜಾಗೆ. ತಿಂಕುನೆ ಅನ್ನೋ ಒಂದು ಜಾಗದಲ್ಲಿ ಇದೀನಿ. ಈ ಪ್ಲೇಸ್ ಹೆಸರು ತಿಂಕುನೆ, ತಿಂಕುನೆ ಅಥವಾ ಟಿಂಕುನೆ ಹೇಳ್ತಾರೆ ಕಾಠ್ಮಂಡುನಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಜಾಗದಿಂದ ನಾನು ಇಂಡಿಯಾ ಬಾರ್ಡರ್ಗೆ ಹೋಗ್ಬೋದು. ಇಲ್ಲಿಂದ ಹೋಗ್ಬೇಕಾಗತ್ತೆ. ಎರಡು ಫ್ಲೈಟ್ ಇದೆ, ಎಷ್ಟೊಂದು ಫ್ಲೈಟ್ ಎಲ್ಲ ಓಡಾಡ್ತಾ ಇದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು, ನೇಪಾಳ್ನ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪಕ್ಕದಲ್ಲೇ ಹುಡುಗರು ಆಟಾಡ್ತಾ ಇದ್ದಾರೆ ನೋಡಿ. ಆ ಫ್ಲೈಟ್ದು ಹಿಂದ್ಗಡೆ ಏನಿದೆ ಆ ಕಾಕ್ಪಿಟ್ ಅಂತ ಏನು ಹೇಳ್ತಾರೆ ಒಂದು ಜಾಗ ಕಾಣಿಸುತ್ತೆ. ಇಲ್ಲಿ ಇಲ್ಲಿಂದ ಟೇಕಾಫ್ ಆಗುತ್ತೆ ಫ್ಲೈಟ್ಸ್ ಎಲ್ಲ. ಸೊ ಲ್ಯಾಂಡಿಂಗ್ ಬಂದು ಆ ಒಂದು ಭಾಗದಲ್ಲಿ. ಇವಾಗ ಜಸ್ಟ್ ನೋಡಿದೆ ಒಂದು ನೇಪಾಳ್ ಏರ್ವೇಸ್ ಟೇಕಾಫ್ ಆಯಿತು. ಅದಾದ ನಂತರ ಯು ಎಸ್ದು ಅಮೇರಿಕಾದೊಂದು ಫ್ಲೈಟು ಟೇಕಾಫ್ ಆಯಿತು. ಅನಿಸ್ತಾ ಇದೆಯಾ ಟೇಕಾಫ್ ಆಗಕ್ಕೆ ರೆಡಿ ಫ್ಲೈಟ್? ನೇಪಾಳದ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಫ್ಲೈಟ್ ಟೇಕಪ್ ಆಗ್ತಾ ಇದೆ. ಏರ್ಲೈನ್ಸ್ ನೋಡಿ, ಅಮೇರಿಕಾದು ಯು ಎಸ್ ಏರ್ಲೈನ್ಸ್ ಹೋಗ್ತಾ ಇದೆ. ನೇಪಾಳದ ಗ್ರೌಂಡಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಹೆಂಗಿದೆ ಏರ್ಪೋರ್ಟ್ ಇದೆ ಪಕ್ಕದಲ್ಲೇ ತ್ರಿಭುವನ್ ಏರ್ಪೋರ್ಟ್ ನೋಡಿ. ಒಂದು ಫ್ಲೈಟ್ ಇವಾಗ ಟೇಕಪ್ ಆಗತ್ತೆ, ನಿಮಗೆ ತೋರಿಸ್ತೀನಿ ಒಂದು ಫ್ಲೈಟ್ ಇವಾಗ ಹೇಗೆ ಟೇಕಪ್ ಆಗುತ್ತೆ. ಬರ್ತಾ ಇದೆ, ಸ್ಲೋ ಆಗಿ ಬರ್ತಾ ಇದೆ ನೋಡಿ, ನಿಧಾನಕ್ಕೆ ಬರ್ತಿದೆ. ಬಹುಶಃ ಅದು ಟೇಕಾಫ್ ಆಗೋ ಅಲ್ಲೊಂದು ಆ ಕಡೆ ಟೇಕಾಫ್ ಆಗ್ತಾ ಇದೆ ನೋಡಿ, ಒಂದು ಆ ಕಡೆ ಟೇಕಾಫ್ ಆಗ್ತಾ ಇದೆ. ಸೊ ಇದು ಟರ್ನ್ ನೋಡ್ಕೊಂಡು ಹೋಗ್ತಿದೆ ಫ್ಲೈಟ್. ಇಲ್ಲಿ ಭಾಳಷ್ಟು ರೂಟ್ ಇದೆ. ನಾನು ಬರಬೇಕಾದ್ರೆ ಸಿಕ್ಕಿಂ ಕಡೆಯಿಂದ ಬಂದಿದ್ದರಿಂದ ಸಿಲಿಗುರಿಯಿಂದ ಬಂದೆ. ಸೊ ಅದು ತುಂಬ ಲಾಂಗ್ ಡಿಸ್ಟೆನ್ಸು, 480 ಕಿಲೋಮೀಟ್ರ್ ಇತ್ತು ದೂರ. ಚಾರ್ಜಸ್ಸು ತುಂಬ ಹೆವಿ, ನೇಪಾಳಿ ಕರೆನ್ಸಿನಲ್ಲಿ 1700 ರೂಪಾಯಿ ತೊಗೊಂಡ್ರು ನನಗೆ. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಹತ್ತತ್ರ 1050 ರೂಪಾಯಿ ಹತ್ತತ್ರ ಆಗುತ್ತೆ. ಒಂದು ಇವಾಗ ಇಲ್ಲಿಂದ ಹೋಗ್ಬೇಕು ನಾನು. ಸೊ ಇಲ್ಲಿಂದ ಬೇರೆ ಒಂದು ಬಸ್ ಸಿಗುತ್ತೆ, ಮತ್ತೆ ಅಲ್ಲೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ತೀನಿ. ನೇಪಾಳ್ನಲ್ಲಿ ಬಸ್ಸು ಮಿನಿ ವ್ಯಾನ್ಗಳಲ್ಲೆಲ್ಲ ರೇಟ್ ತುಂಬ ಜಾಸ್ತಿ ಇದೆ. 8 ಕಿಲೋಮೀಟ್ರಿಗೆ 40 ರೂಪಾಯಿ ನೇಪಾಳಿ ಕರೆನ್ಸಿ ತೊಗೊಂಡ್ರು ನನ್ನ ಹತ್ರ. ಪಾಪ ಇಲ್ಲಿನ ಜನ 10,000 15,000 ತೊಗೊಂಡು ಹೇಗೆ ಜೀವನ ಸಾಗಿಸ್ತಾರೋ ಖಂಡಿತ ಗೊತ್ತಿಲ್ಲ ರೀ. ಡೀಸೆಲ್ ರೇಟ್ ಎಷ್ಟಿದೆ ಅಂತೇಳಿ, 163 ರೂಪಾಯಿ ಇದೆ ನೇಪಾಳಲ್ಲಿ, ನೀವು ನೋಡ್ಬೋದು 1 ಲೀಟ್ರಿಗೆ. ಪೆಟ್ರೋಲ್ ತೋರಿಸ್ತೀನಿ, ಪೆಟ್ರೋಲ್ ನೋಡಿ ಎಷ್ಟಿದೆ ಅಂತ. 179 ರುಪೀಸ್, 179 ರೂಪಾಯಿ 1 ಲೀಟ್ರು ಅಂದರೆ ಆಲ್ಮೋಸ್ಟ್ ಇನ್ನೇನು ಇಂಡಿಯಾದಲ್ಲೂ ಇನ್ನೂ ಸೇಮ್ ರೇಟೇ ಪೆಟ್ರೋಲ್ ಡೀಸೆಲ್. ಅಲ್ಲೂ 110 115 ಆಗಿದೆ, ಇದು ಅದು ಹೋಲಿಸ್ಕೊಂಡ್ರೆ ಸೇಮ್ ರೇಟೇ ಆಗುತ್ತೆ. ಇಲ್ಲಿ ನನಗೆ ವೆಹಿಕಲ್ ಎಲ್ಲ ಸಿಗುತ್ತೆ, ಕ್ರಾಸ್ ಮಾಡ್ಬೇಕು. ಇಲ್ಲಿಂದ ಒಂದು ಜಾಗ ಹೋಗಿ ಅಲ್ಲಿಂದ ಬೀರ್ಗಂಜ್ಗೆ ಹೋಗ್ಬೇಕು. ಬೀರ್ಗಂಜ್ ಏನಿದೆ ಬಾರ್ಡರ್ ಅದು ಇಂಡೋ ನೇಪಾಳ್ ಬಾರ್ಡರ್, ಮತ್ತು ಅಲ್ಲಿ ರೆಕ್ಸೋಲ್ ಅಂತ ಒಂದು ಸ್ಟೇಷನ್ ಸಿಗುತ್ತೆ, ರೈಲ್ವೆ ಸ್ಟೇಷನ್. ಸೊ ಅಲ್ಲಿ ಹೋಗಿ ಅದಾದ ನಂತರ ನಾವು ಬಿಹಾರ್ ರೀಚ್ ಆಗ್ತೀನಿ, ಬಿಹಾರಿಂದ. ಸೊ ಇಂಡಿಯಾ ರೀಚ್ ಆಗಿದಾಗೆ ಅಲ್ಲಿ ದೊಡ್ಡದಿದೆ ಫ್ಲೈಟು, ಸುಮಾರು ಅರೌಂಡ್ ಒಂದು 100 150 ಜನ ಹಿಡಿಯುತ್ತೆ ಅಷ್ಟೇ. ನೇಪಾಳ್ ಏರ್ವೇಸ್ ನೇಪಾಳ್ ಕಾಯ್ನಾ ನೋಡಿ, ಇಲ್ಲಿ ಬರ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಇಂಡಿಗೋ ಏರ್ಲೈನ್ಸ್ ಭಾರತದ್ದು ನೋಡಿ, ಅಲ್ಲಿ ಬರ್ತಿದ್ದಾರೆ ನೋಡಿ. ಇನ್ನೊಂದು ಬರ್ತಾ ಇದೆ ಇವಾಗ, ಗ್ರೀನ್ ಕಲರ್ದು ಸ್ಮಾಲ್ ಚಿಕ್ಕದದು ಮಿನಿ ಏನಾ ಯಾ ಛೋಟ ಲಗ್ಭಗ 50 ಸೇ 100 ಲೋಗ್ ಅನ್ಸೆ ಇಸ್ಮೇ ಜಾಸ್ತಿ ಆಗ್ತಾ ಹೇ. ಓ ಇಟ್ಸ್ ಗೋಯಿಂಗ್ ಟು ಟೇಕ್ ಆಫ್, ಏ ಟೇಕ್ ಐಸ ಟೇಕ್ ಆಫ್ ಅನ್ನೇ ವಾಲಾ ಯಾ ಇದರ್ ಸೇ ನೈ ನೈ ಇದರ್ ಸೇ ಟೇಕ್ ಆಫ್ ಹೋತಾ ಹೇ. ಹಾಂ ಹಾಂ ಶಾಯ್ದು ರೊಟೇಟ್ ಕರ್ಕೆ ಉದರ್ ಸೇ ನೋಡಿ, ರೊಟೇಟ್ ಆಗ್ತಾ ಇದೆ ಅದು, ಟರ್ನ್ ನೋಡ್ತಾ ಇದೆ, ಯು ಟರ್ನ್ ನೋಡಿದು ನೋಡಿ ಫ್ಲೈಟ್. ಏ ಕಾನ್ ಕೊನ್ಸ ಕಂಟ್ರಿ ಕಾಯ ಗಾಡಿ, ಕೊನ್ಸ ಕಂಪನಿ ಕಾಯ ಫ್ಲೈಟ್ ಗ್ರೀನ್ ಕಲರ್ ಕಿತ್ನಾ ಅಚ್ಚಾಸೆ ಯು ಟರ್ನ್ ಮಾಡ್ತಾ ಮಸ್ತ್. ಯು ಟರ್ನ್ ಹೆಂಗೆ ಹೊಡಿತಾ ಇದೆ ಫ್ಲೈಟ್, ಫ್ಲೈಟಲ್ಲಿ ಹೋಗೋದಕ್ಕೆ ಫ್ಲೈಟ್ ಟರ್ನ್ ನೋಡಿದೆ ಮಸ್ತ್ ರೀ. ಹೋಗುತ್ತೆ ನೋಡಿ ಇವಾಗ, ಇಟ್ಸ್ ರೆಡಿ ಟು ಟೇಕ್ ಆಫ್, ರೆಡಿ ಆಗ್ತಾ ಇದೆ ಟೇಕ್ ಆಫ್ಗೆ. ಓಕೆ ಇಲ್ಲಿ ಬಂದು ಇಲ್ಲಿಂದ ಟೇಕ್ ಆಫ್ ತಗೊಳತ್ತೆ ಸುತ್ತ ಬೆಟ್ಟ.
Oh my. It's going to take off. Okay, take off ho gaya yaar. Take off ho gaya. It's very nice. Video call. Video vlog. Thodi Nepal jido, Nepal ka hai na? Nepal Airways flight ho. So ready aagta da. घूम रहा है नहीं अभी टेकअप होने वाला है ऐसा इधर से टेकअप होता है इधर से रिटर्न जाके नोडी फ्लाइट नोडी रेडी आगता टेकअप आगे हाँ टेकअप आगते नोडी इट्स गोइंग टू टेकअप नोडी टेकअप आगते टेकअप आगते फ्लाइट फास्ट आगे ओके 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 रही एल इवते नईट ओके बाय बाय.